ಶ್ರೀದೇವಿ ಮತ್ತೆ ನೀವು ನೋಡ್ತಾ ಇದ್ದೀರಾ ನಿಮ್ಮ ಫೇವರೇಟ್ ಚಾನೆಲ್ ಲೇಡೀಸ್ ಕ್ಲಬ್ ಇವತ್ತಿನ ವಿಡಿಯೋನಲ್ಲಿ ನಾವು ಎಲ್ಲರೂ ತುಂಬಾ ಸಲ ಮೋಸ್ಟ್ ಕಾಮನ್ ಫೇಸ್ ಮಾಡುವ ಪ್ರಾಬ್ಲಮ್ ಅದ ನಾನು ಸೊಲ್ಯೂಷನ್ ಹೇಳ್ತಾ ಇದೀನಿ ಆ ಪ್ರಾಬ್ಲಮ್ ಯಾವುದು ಅಂದ್ರೆ ತುಂಬಾ ಸಲ ನಾವು ಸ್ಟಿಚಿಂಗ್ ಮಾಡುವಾಗ ಥ್ರೆಡ್ ನೋಡಿ ದಾರ ನೋಡಿ ಈ ರೀತಿ ಸಿಕ್ಕಾಕೊಳ್ಳುತ್ತೆ ಮೇಲ್ಗಡೆ ನೋಡಿ ಈ ರೀತಿ ಲೂಸ್ ಲೂಸ್ ಆಗಿ ಬರುತ್ತೆ ಕರೆಕ್ಟ್ ಆಗಿ ಸ್ಟಿಚ್ ಈ ರೀತಿ ಇರುತ್ತೆ ನೋಡಿ ಎಷ್ಟು ಪರ್ಫೆಕ್ಟ್ ಸ್ಟಿಚ್ ಇದೆ फ्रंट साइड मत्ते बैक साइड बट ई कड़े नोडी हेग आगता इदे अंद्रे मेलगडे ई रीति डॉट 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 बर्ता इदे मत्ते तुंबा लूज इदे इदु नोडी तुंबा लूज इदे नोडी ಒಂದು ಸ್ಕ್ರೂ ಕೂಡ ಅದರಲ್ಲಿ ಪಾಸ್ ಆಗ್ತಾ ಇದೆ ಅಷ್ಟು ಲೂಸ್ ಇದೆ ಪ್ಲಸ್ ಬ್ಯಾಕ್ ಸೈಡ್ ನೋಡಬಹುದು ಥ್ರೆಡ್ ಯಾವ ರೀತಿ ಸಿಕ್ಕಾಕೊಳ್ಳತಾ ಇದೆ ಅಂತ ತುಂಬಾ ಮೆಸ್ಸಿ ಆಗಿದೆ ಸೋ ಈ ರೀತಿ ಪ್ರಾಬ್ಲಮ್ ತುಂಬಾ ಸಲ ಎಲ್ಲರೂ ಫೇಸ್ ಮಾಡ್ತೀವಿ ಸೋ ಈ ರೀತಿ ಪ್ರಾಬ್ಲಮ್ ಆದಾಗ ಏನು ಮಾಡಬೇಕು ಮತ್ತೆ ಇದರದು ರೀಸನ್ ಏನಿರುತ್ತೆ ಅಂತ ನಾನು ನಿಮಗೆ ಇವತ್ತಿನ ವಿಡಿಯೋನಲ್ಲಿ ಶೇರ್ ಮಾಡ್ತಾ ಇದೀನಿ ಸೋ ವಿಡಿಯೋನ ಖಂಡಿತ ಎಲ್ಲರ ಜೊತೆ ಶೇರ್ ಮಾಡಿ ಹಾಗೆ ನೀವು ಇನ್ನುವರೆಗೆ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ದಾರ ಸಿಕ್ಕಾಕೊಳ್ಳಬಾರದು ನೀಟಾಗಿ ಬರಬೇಕು ಸ್ಟಿಚ್ ಬರಬೇಕು ಅಂದ್ರೆ ಎರಡು ತುಂಬಾ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಇರುತ್ತೆ ಒಂದು ಇದು ಟೆನ್ಷನ್ ಥ್ರೆಡ್ ಇದು ತುಂಬಾ ಲೂಸ್ ಅಥವಾ ತುಂಬಾ ಜಾಸ್ತಿ ಟೈಟ್ ಇರಬಾರದು ಮೀಡಿಯಂ ಇರಬೇಕು ಇದನ್ನ ಕಂಟ್ರೋಲ್ ಮಾಡಬೇಕಾದ್ರೆ ಇಲ್ಲಿ ನೋಡಿ ಮುಂದಗಡೆ ಈ ರೀತಿ ಪಾರ್ಟ್ ಕಾಣಿಸ್ತಾ ಇದೆ ಇದು ಈ ರೀತಿ ತಿರುಗಿಸಿದ್ರೆ ಲೂಸ್ ಆಗುತ್ತೆ ಈ ರೀತಿ ತಿರುಗಿಸಿದ್ರೆ ಟೈಟ್ ಆಗುತ್ತೆ ಈಗ ಇದು ಸರಿಯಾಗಿ ಇದೆ ಸೋ ನಾನು ಇದಕ್ಕೆ ಏನು ಮಾಡ್ತಾ ಇಲ್ಲ सेकेंड पार्ट ना चेक अंद्रे केळगडे बॉबिन मोस्टली बॉबिन तुम्बा सला प्रॉब्लम आगिरुत्ते बॉबिन नानु फर्स्ट आफ् आल वर्गडे तक्कोळ्ता इदीनि सो ईग नोडि नानु जस्ट निम्म मुंदेने बॉबिन अन्नु तेगेदिद्दीनि नोडि दार ऑलरेडी ಈ ಪಾರ್ಟದಿಂದ ಹೊರಗಡೆ ಬಂದಿದೆ ದಟ್ಸ್ ವೈ ಇದು ಈ ರೀತಿ ಬರ್ತಾ ಇದೆ ಬಾಬಿನ್ ಸರಿಯಾಗಿ ಇನ್ಸರ್ಟ್ ಮಾಡುವ ಪದ್ಧತಿ ಹೇಗಿರುತ್ತೆ ಅಂದ್ರೆ ನೋಡಿ ಇದು ಒಳಗಡೆ ಇನ್ ರೀಲ್ ಇರುತ್ತೆ ಇದನ್ನ ಈ ರೀತಿ ಇನ್ಸರ್ಟ್ ಮಾಡಿ ಫಸ್ಟ್ ಆಫ್ ಆಲ್ ಈ ದಾರನ ಈ ಸೆಕ್ಷನ್ ಅಲ್ಲಿ ಹಾಕಿ ಆಮೇಲೆ ಈ ದಾರ ಈ ಕಡೆ ಇರಬೇಕು ಅಂದಾಗ ಇದು ಕರೆಕ್ಟ್ ಆಗಿ ಈ ರೀತಿ ನೋಡಿ ಪಾಸ್ ಆನ್ ಆಗ್ತಾ ಇರುತ್ತೆ ಬಟ್ ಆಲ್ರೆಡಿ ಈ ದಾರ ಈ ಸೆಕ್ಷನ್ ನಲ್ಲಿಂದ ಹೊರಗಡೆ ಬಂದಿತ್ತು ಹೀಗಾಗಿ ಈ ದಾರ ಕೂಡ ತುಂಬಾನೇ ಲೂಸ್ ಬರ್ತಾ ಇತ್ತು ಸೋ ಇದು ಒಂದು ರೀಸನ್ ಆಯ್ತು ಎರಡನೇ ರೀಸನ್ ಮೋಸ್ಟ್ ಇಂಪಾರ್ಟೆಂಟ್ ಏನಾಗುತ್ತೆ ಅಂದ್ರೆ ಫಸ್ಟ್ ಆಫ್ ಆಲ್ ನೀವು ಇದು ಏನಿರುತ್ತೆ ಮೇನ್ ರೀಲ್ ಇದನ್ನ ಪ್ರಾಪರ್ ಆಗಿ ನಾವು ಥ್ರೆಡ್ಡಿಂಗ್ ಅಂದ್ರೆ ಇದರದು ರೋಲಿಂಗ್ ಪ್ರಾಪರ್ ಆಗಿ ಆಗಿದೆ ಅಥವಾ ಇಲ್ಲ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಇದೆ ಬಿಗಿನರ್ ಇದ್ದಾಗ ಈ ಬಾಬಿನ್ ಅನ್ನು ಯಾವ ರೀತಿ ಸುತ್ತೋದು ಅಂತ ಗೊತ್ತಿರೋದಿಲ್ಲ ಆಗ ತುಂಬಾ ಮೆಸಿ ಮೆಸಿ ಆಗಿ ದಾರ ಸುತ್ತಿದ್ರೆ ಕೂಡ ಈ ರೀತಿ ಪ್ರಾಬ್ಲಮ್ ಬರುತ್ತೆ ಸೋ ಆಲ್ರೆಡಿ ನಾನು ಬಾಬಿನ್ ಅನ್ನು ಹೇಗೆ ಸುತ್ತಬೇಕು ಅಂತ ಆಲ್ರೆಡಿ ವಿಡಿಯೋ ಹಾಕಿದ್ದೀನಿ ಮೇಲ್ಗಡೆ ಐ ಬಟನ್ ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನೀವು ಇನ್ನುವರೆಗೆ ಆ ವಿಡಿಯೋನ ನೋಡಿಲ್ಲ ಅಂದ್ರೆ ಖಂಡಿತ ನೋಡಿ ಇದು ಒಂದು ರೀಸನ್ ಆಯ್ತು ಮೂರನೇ ರೀಸನ್ ನೋಡಿ ನಾನು ಏನ್ ಹೇಳ್ತಾ ಇದೀನಿ ಅಂತ ಇಲ್ಲಿ ನೋಡಿ ಇಲ್ಲಿ ಒಂದು ನಿಮಗೆ ಸ್ಕ್ರೂ ತರ ಕಾಣ್ತಾ ಇದೆ ಇದು ಸ್ಕ್ರೂ ಇದೆ ಇದು ತುಂಬಾ ಲೂಸ್ ಅಥವಾ ತುಂಬಾ ಟೈಟ್ ತುಂಬಾ ಲೂಸ್ ಆದ್ರೆ ಈ ರೀತಿ ಸ್ಟಿಚಸ್ ಬರುತ್ತೆ ತುಂಬಾ ಲೂಸ್ ಆಗಿ ಬರುತ್ತೆ ಬಟ್ ತುಂಬಾ ಟೈಟ್ ಆದ್ರೆ ಥ್ರೆಡ್ ಅನ್ನೇ ಕಟ್ ಆಗುತ್ತೆ ಥ್ರೆಡ್ ಹೊರಗಡೆನೇ ಬರೋದಿಲ್ಲ ಸೋ ಈ ರೀತಿ ಒಂದು ಚಿಕ್ಕ ಸ್ಕ್ರೂ ತಗೊಂಡು ಇದನ್ನ ನೀಟ್ ಆಗಿ ಒಂದ ಸರ್ತಿ ಈ ರೀತಿ ತಿರುಗಿಸಿ ಸೆಟ್ ಮಾಡಬೇಕು ಆಮೇಲೆ ಮತ್ತೆ ನೀವು ಈ ಬಾಬಿನ್ ಅನ್ನು ಇದರಲ್ಲಿ ಇನ್ಸರ್ಟ್ ಮಾಡಿ ಸ್ಟಿಚ್ ಹಾಕಿದಾಗ ಅದು ಸರಿಯಾಗಿ ಬರುತ್ತೆ ನೋಡಿ ಚೆಕ್ ಮಾಡಬೇಕಾದ್ರೆ ಯಾವ ರೀತಿ ಚೆಕ್ ಮಾಡಬೇಕು ಅಂದ್ರೆ ಈ ದಾರನ ಒಂದ ಸರ್ತಿ ಈ ರೀತಿ ಜಗ್ಗಿ ನೋಡಬೇಕು ಪ್ರಾಪರ್ ಆಗಿ ನಿಮಗೆ ತುಂಬಾ ಜಾಸ್ತಿ ಟೈಟ್ ಅಥವಾ ತುಂಬಾ ಲೂಸ್ ಅನಿಸ್ತಾ ಇರಲಿಲ್ಲ ಆದ್ರೆ ಅದು ಪ್ರಾಪರ್ ಆಗಿ ಸೆಟ್ ಆಗಿರುತ್ತೆ ಸೋ ಬನ್ನಿ ಇವಾಗ ಸ್ಟಿಚ್ ಹಾಕಿ ನೋಡೋಣ ಸೋ ನೋಡಿ ಫ್ರೆಂಡ್ಸ್ ಇವಾಗ ಸ್ಟಿಚ್ ಎಷ್ಟು ಸರಿಯಾಗಿ ಬರ್ತಾ ಇದೆ ಅಂತ ಸೋ ನೋಡಿ ಜಸ್ಟ್ ನಾನು ನಿಮ್ಮ ಮುಂದೆನೇ ಬಾಬಿನ್ ಸೆಟ್ಟಿಂಗ್ಸ್ ಚೇಂಜ್ ಮಾಡಿ ಸ್ಟಿಚ್ ಹಾಕಿದ್ದೀನಿ ಮೊದಲಿನ ಸ್ಟಿಚ್ ನೋಡಿ ಯಾವ ರೀತಿ ಇತ್ತು ಅಂತ ಈಗ ನೋಡಿ ಸ್ಟಿಚ್ ಎಷ್ಟು ಪರ್ಫೆಕ್ಟ್ ಆಗಿ ಎಷ್ಟು ನೀಟ್ ಆಗಿ ಬರ್ತಾ ಇದೆ ಅಂತ ಇದು ಫ್ರಂಟ್ ಸೈಡ್ ಆಯ್ತು ಬ್ಯಾಕ್ ಸೈಡ್ ಕೂಡ ತೋರಿಸ್ತೀನಿ ಬ್ಯಾಕ್ ಸೈಡ್ ಕೂಡ ನೋಡಿ ಎಷ್ಟು ಸರಿಯಾಗಿ ಬಂದಿದೆ ಅಂತ ಮೊದಲಿನ ಬ್ಯಾಕ್ ಸೈಡ್ ನೋಡಿ ಈ ರೀತಿ ಇತ್ತು ಈಗ ನೋಡಿ ಎಷ್ಟು ಚೆನ್ನಾಗಿ ಸ್ಟಿಚ್ ಬರ್ತಾ ಇದೆ ಅಂತ ಸೋ ಈ ರೀತಿ ಪ್ರಾಬ್ಲಮ್ ಬಂದಾಗ ನೀವು ಈ ರೀತಿ ಒಂದು ಸ್ಮಾಲ್ ಸೆಟ್ಟಿಂಗ್ ಮಾಡಿದ್ರೆ ಸಾಕು ನಿಮ್ಮ ಸ್ಟಿಚ್ ಪುನಃ ನೀಟ್ ಆಗಿ ಆಗುತ್ತೆ ಐ ಹೋಪ್ ಸೋ ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಳ್ತಾ ಇದೀನಿ ಯೂಸ್ಫುಲ್ ಆಗಿದ್ರೆ ಲೈಕ್ ಬಟನ್ ಖಂಡಿತ ಕ್ಲಿಕ್ ಮಾಡಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋನಲ್ಲಿ ಬೈ ಬೈ